ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಸ್ವಾರ್ಡ್ ಇನ್ ಕನ್ನಡ. ಫ್ರೆಂಡ್ಸ್, ಇವತ್ತು ನಾನು ನಿಮ್ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯನ ಶೇರ್ ಮಾಡ್ಕೊಳ್ತೀನಿ, ಅದು ಯಾರೆಲ್ಲ ಆನ್ಲೈನ್ ಅಲ್ಲಿ ಶಾಪಿಂಗ್ ಮಾಡ್ತಾರೆ ಅವರಿಗೋಸ್ಕರ. ಸೊ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇಂದ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಕೊಡಿ, ನಿಮ್ ಮನ್ಸಿಗೆನ ಕಮೆಂಟ್ ಮೂಲಕ ತಿಳಿಸಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್. ಇವಾಗಂತೂ ಅಂದ್ರೆ ಆಫ್ಟರ್ ಲಾಕ್ಡೌನ್ ಆದ್ಮೇಲೆ ಅಂತೂ ಎಲ್ಲರೂ ಆನ್ಲೈನ್ ಅಲ್ಲೇ ಎಲ್ಲ ಶಾಪಿಂಗು ಮಾಡ್ತಾರೆ. ಗ್ರೋಸರಿ ಆಗಿರ್ಬೋದು, ತರಕಾರಿ, ಫ್ರೂಟ್ಸ್ ಅಥವಾ ಕ್ಲಾತ್ಸ್, ಸೊ ಆ ಥರ ಎಲ್ಲ ಇವಾಗ ಆನ್ಲೈನ್ ಅಲ್ಲೇ ಶಾಪಿಂಗ್ ಮಾಡ್ತಾರೆ. ಇವನ್ ನಾನು ಕೂಡ ಅದೇನೇ ಮಾಡೋದು. ಸೊ ಆ ಥರ ಆನ್ಲೈನ್ ಶಾಪಿಂಗ್ ಮಾಡಿ ನಮಗೆ ಗೊತ್ತಿಲ್ಲದಿರೋ ಅನ್ನೋ ಒಂದು ವೆಬ್ಸೈಟಲ್ಲೂ ನಾವು ಶಾಪಿಂಗ್ ಮಾಡಿದರೆ ಸೊ ಏನಾಗುತ್ತೆ ಅನ್ನೋದನ್ನ ಎಕ್ಸಾಂಪಲ್ ನಾನಿದ್ದೀನಿ. ಸೊ ಅದನ್ನು ನನ್ನ ಎಕ್ಸ್ಪೀರಿಯನ್ಸ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನಾನು ಈಗ ಆಲ್ಮೋಸ್ಟ್ ಒನ್ ವೀಕ್ ಬ್ಯಾಕ್ ಒಂದು ಸ್ಯಾರಿ ಆರ್ಡ್ರ್ ಮಾಡಿದ್ದೆ. ಅದು ಒಂದು ವೆಬ್ಸೈಟ್ ಬಂದುಬಿಟ್ಟು ಕ್ರೇಜ್ ಆ್ಯಂಡ್ ಡಿಮ್ಯಾಂಡ್ ಅಂತ ಹೇಳಿ ವೆಬ್ಸೈಟು. ಏನಿಲ್ಲ ಫ್ರೆಂಡ್ಸ್, ನಾರ್ಮಲ್ ಫ್ಲಿಪ್ಕಾರ್ಟ್, ಅಮೆಝಾನ್ ಅವೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ನಾನು ಅದ್ರ ಬಗ್ಗೆ ನಾನು ಇದ್ದೇ ಹೇಳ್ತಿಲ್ಲ. ಯಾಕೆಂದರೆ ನಾನು ರೆಗ್ಯುಲರಾಗಿ ಯಾವುದೇ ಒಂದು ಪ್ರಾಡಕ್ಟ್ಸ್ ಆಗಲಿ ನಾವು ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನಲ್ಲೇ ಪರ್ಚೇಸ್ ಮಾಡೋದು. ನಾನು ಹಾಗೆ ಒಂದು ಸ್ಯಾರಿ ನೋಡ್ತಾ ಇದ್ದೆ, ಬಟ್ ನನಗೆ ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನಲ್ಲಿ ಅಷ್ಟು ಅಂದರೆ ಡಿಸೈನ್ಸ್ ಲೈಕ್ ಆಗಿರೋ ನನಗೆ ಸಿಗಲಿಲ್ಲ. ಜಸ್ಟ್ ಗೂಗಲಲ್ಲಿ ಒಂದು ಯಾವ ಥರ ಯಾವುದಾದ್ರೂ ಒಂದು ಡಿಸೈನ್ಸ್ ನೋಡೋಣ, ಬೇರೆ ಶಾಪ್ಗಳಲ್ಲಿ ಹೋಗೇನೆ ತೋರಿಸಿ ಈ ಥರ ಡಿಸೈನ್ ಸ್ಯಾರೀಸ್ ಇದೆಯಾ ಅಂತ ತೋರಿಸೋಣ ಅಂತ ಅಂದ್ಕೊಂಡು ಜಸ್ಟ್ ಗೂಗಲಲ್ಲಿ ಸರ್ಚ್ ಮಾಡ್ತಿದ್ದೆ, ಲೈಕ್ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಅಂತೇಳಿ. ಸೊ ಬಂದು ಫ್ರೆಂಡ್ಸ್, ತುಂಬ ವೆಬ್ಸೈಟಲ್ಲಿ ಬಂದುಬಿಟ್ಟು ಸ್ಯಾರೀಸು ಎಷ್ಟು ಚಂದ ಚಂದ ಇದ್ದು ಅಂದರೆ ಆ ಸ್ಯಾರೀಸು ನೋಡಿದ್ರೇ ಖುಷಿ ಆಗ್ತೈತಿ. ಈ ರೀ 20,000 ಇರೋದೆಲ್ಲ 2,000, 15,000 ಇರೋದೆಲ್ಲ 2,000, 1,000 ಸಹ ಆ ಥರ ಇತ್ತು. ಓಕೆ, ಇಲ್ಲಿ ಈಗ ನಾರ್ಮಲಾಗೆ ನಾವು ಶಾಪಲ್ಲಿ ತೊಗೊತೀವಿ ಅಂದರೆ ಈಗ 3,000 ಆ ಥರ ಹೇಳ್ತಾರೆ ನಾರ್ಮಲ್ ಸ್ಯಾರಿಗೆನೇ. ಸೊ ಓಕೆ, ಇಲ್ಲೇ ಅಷ್ಟು ಕಡಿಮೆಗಿದೆಯಲ್ಲ ಅಂತ ಹೇಳಿ ಆ ವೆಬ್ಸೈಟ್ನ ಚೆಕ್ ಮಾಡಿದೆ. ಫ್ರೆಂಡ್ಸ್, 1,500 ರುಪೀಸ್ ಇತ್ತು ಒಂದು ಸ್ಯಾರಿ, ಅದು ಪ್ಯೂರ್ ಸಿಲ್ಕ್ ಸ್ಯಾರಿ, ಪ್ಯೂರ್ ಸಾಫ್ಟ್ ಸಿಲ್ಕ್ ಸ್ಯಾರಿ ಅಂತ ಇತ್ತು. ಓಕೆ, ನಾನು ಫಸ್ಟ್ ಯಾವುದೇ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ನಾನು ಎಂತ ಕ್ಯಾಶ್ ಆನ್ ಡೆಲಿವರಿ ಇದೆಯಾ ಅಂತ ನೋಡ್ತೀನಿ, ಮತ್ತು ರಿಟರ್ನ್ ಪಾಲಿಸಿ ಇದೆಯಾ ಅಂತ ನೋಡ್ತೀನಿ. ಫೈನ್, ಎರಡೂ ಇತ್ತು ಅದರಲ್ಲಿ. ಅಷ್ಟೇ ಅಲ್ಲದೆ ಫ್ರೀ ಡೆಲಿವರಿ ಏನಿರಲಿಲ್ಲ, 99 ರುಪೀಸ್ ಡೆಲಿವರಿ ಚಾರ್ಜಸ್ ಇತ್ತು. ಓಕೆ, ಮೋಸ್ಟ್ಲಿ ಏನು ಫೇಕ್ ಆಗಿರೋದಿಲ್ಲ, ಚೆನ್ನಾಗೇ ಇರುತ್ತೆ ಐ ಥಿಂಕ್ ಅಂದ್ಕೊಂಡೆ. ಸಪೋಸು ಏನಾದರೂ ನಮಗೆ ಇಷ್ಟ ಆಗಲಿಲ್ಲ ಅಂದರೆ ರಿಟರ್ನ್ ಮಾಡಿದ್ರೆ ಆಯಿತು, 10 ಡೇಸ್ ರಿಟರ್ನ್ ಪಾಲಿಸಿ ಇತ್ತು. ಸರಿ ಅಂತ ಹೇಳಿ ಆರ್ಡ್ರ್ ಮಾಡಿದೆ ಒಂದು ಸ್ಯಾರಿ. ನೋಡಿ, ನಾನು ನಿಮಗೆ ಹಾಕ್ತೀನಲ್ಲ ಈ ಸ್ಯಾರಿ. ಸೊ ಓಕೆ, 10 ಡೇಸ್ ರಿಟರ್ನ್ ಪಾಲಿಸಿ ಇದೆ, ಸಪೋಸ್ ಇಷ್ಟ ಆಗಲಿಲ್ಲ ಅಂದರೆ ರಿಟರ್ನ್ ಮಾಡಿದ್ರಾಯಿತು ಅಂತ ಹೇಳಿ ಒಂದು ಸ್ಯಾರಿನ ಆರ್ಡ್ರ್ ಮಾಡಿದೆ. ಸೊ 5-6 ಡೇಸ್ ತೊಗೊಳ್ತು, 5-6 ಡೇಸ್ ಆದಮೇಲೆ ಒಂದು ಸ್ಯಾರಿ ಬಂತು. ಫ್ರೆಂಡ್ಸ್, ನನಗೆ ಒಂದು ಕನ್ಫ್ಯೂಷನ್ ಇತ್ತು, ತೊಗೊಳ್ಳೋಣ ಬೇಡವೋ, ತೊಗೊಳ್ಳೋಣ ಬೇಡವೋ ಅಂತ ಹೇಳಿ. ಓಕೆ, ಚಂದ ಇದೆಯಲ್ಲ ಸ್ಯಾರಿ, ಏನು ಪ್ರಾಬ್ಲಮ್ ಆಗಲ್ಲ, ಸಪೋಸ್ ಇಷ್ಟ ಆಗಲಿಲ್ಲ ಅಂತ ಹೇಳಿದರೆ ರಿಟರ್ನ್ ಮಾಡಿದ್ರಾಯಿತು ಅಂತ ಏನು ಮಾಡಿದೆ ನಾನು. ಓಕೆ, ಪರ್ಚೇಸ್ ಮಾಡಿದೆ, ಕ್ಯಾಶ್ ಆನ್ ಡೆಲಿವರಿ ಬ್ಲೂ ಡಾರ್ಟ್ ಇದರಿಂದ ಬಂತು. 3-4 ಸಲ ಫೋನ್ ಮಾಡಿದ್ರು ಬೇಡ ಅಂತ ಹೇಳೋಣ ಅಂದ್ಕೊಂಡು ರಿಸೀವ್ ಮಾಡಲಿಲ್ಲ. ಸೊ ಆಮೇಲೆ ಓಕೆ ನೋಡೋಣ ಚೆನ್ನಾಗೇ ಇದೆಯಲ್ಲ ಅಂತ ಹೇಳ್ಕೊಂಡು ನಾನು ರಿಸೀವ್ ಮಾಡಿದೆ. ರಿಸೀವ್ ಮಾಡಿ 99 ರುಪೀಸ್ ಮತ್ತು 1,600 ರುಪೀಸ್ ಟೋಟಲ್ಲು 1,700 ರುಪೀಸ್ ಕೊಟ್ಟು ಸ್ಯಾರಿನ ತೊಕೊಂಡು ಎಷ್ಟು ಎಕ್ಸೈಟಿಂದ ಸ್ಯಾರಿ ಓಪನ್ ಮಾಡಿದೆ. ಯಪ್ಪ, ಆ ಸ್ಯಾರಿ ಯಾವ ಥರ ಇದೆ ಅಂದರೆ ಟಿಶ್ಯೂ ಪೇಪರ್ಗಿಂತ ಕಡೆ ಫ್ರೆಂಡ್ಸ್ ಆ ಥರ ಇದೆ. ನಾನು ನಿಮಗೆ ತೋರಿಸ್ತೀನಿ ನಾನು ಯಾವ ಇದ್ರಲ್ಲೂ ನೋಡಿಲ್ಲ. ನೋಡಿ, ಟಿಶ್ಯೂ ಪೇಪರ್, ಟಿಶ್ಯೂ ಪೇಪರ್ಗಿಂತ ಇದು ಹಿಂಗೆ ಅಂದ್ಬಿಟ್ರೆ ಪಟ್ ಪಟ್ ಅಂತ ಬಂದ್ಬಿಡುತ್ತೆ ಎಲ್ಲ ಹಿಂಗೆ ಅಂದ್ಬಿಟ್ರೆ. ನೋಡಿ, ಇದನ್ನ ಯಾರಾದರೂ ಸ್ಯಾರಿ ಅಂತಾರ ಫ್ರೆಂಡ್ಸ್, ಇದನ್ನ ಯಾರಾದರೂ ಸ್ಯಾರಿ ಅಂತಾರ. ನಾನು ಆರ್ಡ್ರ್ ಮಾಡಿದ್ದು ಯಾವುದು, ಬಂದಿರೋದು ಯಾವುದು, ಯಾರು ಅನ್ಸಲ್ಲ ಆನ್ಲೈನಲ್ಲಿ ಪೇ ಮಾಡಿದರೆ. ಯಾಕೆಂದರೆ ನಮಗೆ ಗೊತ್ತಾಗೋದಿಲ್ಲ, 10,000 ಪೇ ಮಾಡಿದ್ರು ನಮಗೆ ಅಷ್ಟು ಫೀಲ್ ಅನ್ಸಲ್ಲ. ಅದೇ ಕೈಯಿಂದ ದುಡ್ಡು ಕೊಡಿ, ಎಷ್ಟು ಹೊಟ್ಟೆ ಉರಿಯುತ್ತೆ ಗೊತ್ತಾ. ನಾನು ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಸ್ಯಾರಿನ ರಿಸೀವ್ ಮಾಡಿಕೊಂಡೆ, ಹುಷಾರಾಯಿತು. 500 ರುಪೀಸ್ ನೋಟು, 300 ರೂಪಾಯಿ ಅಂತ ಒಂದು ನೋಟ್ ಕೊಡಬೇಕಾದ್ರೆ ಈಗ ನೆನೆಸ್ಕೊಂಡ್ರೆ ಎದೆ ಹಿಂಡದಂಗೆ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಇದೆ ಸ್ಯಾರಿ, ಹೋಗ್ಲಿ. ಈ ನಾನು ಆರ್ಡ್ರ್ ಮಾಡಿದ್ದು ಯಾವುದು ಇದು ನೋಡಿ, ಯಾವ ಥರ ಇದೆ ಸ್ಯಾರಿ. ಸ್ಯಾರಿ ಕ್ವಾಲಿಟಿನೇ ಇಲ್ಲ ಫ್ರೆಂಡ್ಸ್, ನೋಡಿ ಥ್ರೆಡ್ ಎಲ್ಲ ಹೆಂಗೆ ಬಂದಿದೆ ನೋಡಿ. ಇದು ಸ್ಯಾರಿ, ಈ ರಿಟರ್ನ್ ಪಾಲಿಸಿ ಇತ್ತಲ್ಲ, ಸೊ ರಿಟರ್ನ್ ಆಗಿಬಿಡೋಣ ಅಂತ ಹೇಳಿ ಅಲ್ಲಿ ಚೆಕ್ ಮಾಡಿದೆ. ಅಲ್ಲಿ ಓನ್ಲಿ ಮೇಲ್ಸ್ ಅಷ್ಟೇ ಇದ್ದಿದ್ದು,
ಏನು ಡೀಟೇಲ್ ಇಲ್ಲ ಇದರಲ್ಲಿ, ಇನ್ನೇನು ಡೀಟೇಲ್ ಇಲ್ಲ. ಸರಿ ಆಯಿತು ಅಂತ ರಿಟರ್ನ್ ಪಾಲಿಸಿ ಇತ್ತಲ್ಲ, ಸೊ ಅಲ್ಲಿ ನಾನು ರಿಟರ್ನ್ ಪಾಲಿಸಿ ಡೀಟೇಲ್ ನೋಡಿದಾಗ ಮೇಲ್ ಮಾಡೋದು ಮಾತ್ರ, ಮೇಲ್ ಆಪ್ಷನ್ ಅಷ್ಟೇ, ಕಾಲ್ ಮಾಡೋದು ಆ ಥರ ಏನಿರಲಿಲ್ಲ. ಸರಿ ಅಂತ ಮೇಲ್ ಮಾಡಿದೆ, ಮೇಲ್ ಮಾಡಿ ಒನ್ ಅವರಿಗೆ ರಿಪ್ಲೈ ಕೊಟ್ಟರು, ಅದೇ ನಿಮ್ಮ ಒರಿಜಿನಲ್ ಸ್ಯಾರಿ ಮತ್ತು ನೀವು ಸೆಲೆಕ್ಟ್ ಮಾಡಿರೋ ಸ್ಯಾರಿ ಪಿಕ್ನ ಸೆಂಡ್ ಮಾಡಿ ಅಂತ ಹೇಳಿ ನಾನು ಓಕೆ ಎರಡನ್ನು ಸೆಂಡ್ ಮಾಡಿದೆ. ಸೊ ಸಿ ಮ್ಯಾಮ್ ವಿ ಸೆಂಡ್ ಸ್ಯಾಮ್ ಸ್ಯಾರಿ, ನೀವೇನೇ ರಿಪ್ಲೈ ಮಾಡಿ, ನೀವೇನೇ ಮೆಸೇಜ್ ಮಾಡಿ, ಅವ್ರು ಕಳಿಸೋದು ಒಂದೇ ಒಂದು ರಿಪ್ಲೈ, ವಿ ಸೆಂಡ್ ಸೇಮ್ ಸ್ಯಾರಿ, ವಿ ಸೆಂಡ್ ಸೇಮ್ ಸ್ಯಾರಿ, ಸಾರಿ ಮ್ಯಾಮ್ ವಿ ಸೆಂಡ್ ಸೇಮ್ ಸ್ಯಾರಿ. ಅಪ್ಪ ನಾನೊಂದು ಒಂದು 10-15 ಮೆಸೇಜ್ ಮಾಡಿದ್ದೀನಿ ಫ್ರೆಂಡ್ಸ್, ನಿಮ್ಮ ವೆಬ್ಸೈಟ್ನ ಕಂಪ್ಲೇಂಟ್ ಕೊಡ್ತೀವಿ, ಕಸ್ಟಮರ್ ಕನ್ಸ್ಯೂಮರ್ ಕೇರ್ಗೆ ನಿಮ್ಮ ವೆಬ್ಸೈಟ್ ನಂಬರ್ನ ಕೊಟ್ಟು ಕಂಪ್ಲೇಂಟ್ ಮಾಡ್ತೀವಿ, ಏನೇ ಹೇಳಿ ವಿ ಸೆಂಟ್ ಸೇಮ್ ಸ್ಯಾರಿ, ವಿ ಸೆಂಟ್ ಸೇಮ್ ಸ್ಯಾರಿ. ಇದನ್ನು ಕೇಳಿ 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 ಅಥ್ಲ ನನಗೆ ಬೇಜಾರಾಗಿ, ಸೊ ಹೋದ್ರೆ ಹೋಗಲಿ ಅಂದ್ಕೊಂಡು ತುಂಬ ಬೇಜಾರಾಗಿ ನಾನೇ ಸರಿ ಅಂತ ಸುಮ್ಮನಾಗ್ಬಿಟ್ಟೆ ಫ್ರೆಂಡ್ಸ್. ಡ್ಯಾಮೇಜ್ ಆಗಿದೆ ಅಂದ್ರೂ ಕೇಳೋದಿಲ್ಲ, ವಿ ಸೆಂಟ್ ಸೇಮ್ ಸ್ಯಾರಿ. ಸರ್ ಡ್ಯಾಮೇಜ್ ಆಗಿದೆ, ಥ್ರೆಡ್ ಎಲ್ಲ ಓಪನ್ ಆಗಿದೆ ಅಂದ್ರೂ ಸಾರಿ ಮ್ಯಾಮ್ ವಿ ಸೆಂಟ್ ಸೇಮ್ ಸ್ಯಾರಿ, ಅದೊಂದೇ ರಿಪ್ಲೈ. ಪ್ಯೂರ್ ಸಿಲ್ಕ್, ವಿ ಪ್ಯೂರ್ ಸಿಲ್ಕ್ ಅಂತ ಪಿಕ್ಚರ್ ನೋಡಿಬಿಟ್ರೆ ಎಷ್ಟು ಚೆನ್ನಾಗಿ ಅಟ್ರಾಕ್ಟ್ ಆಗಿ ಸ್ಯಾರಿ ತೊಗೊಳ್ತಾರೆ, ಅದು ಹೆಂಗಪ್ಪ ಗೊತ್ತಾಗಲಿಲ್ಲ ಅಷ್ಟು ಬೇಗ ವಕ್ರ ಆಗೋಗ್ಬಿಟ್ಟೆ, ತುಂಬ ಫೀಲ್ ಆಯಿತು ಫ್ರೆಂಡ್ಸ್. ಸೊ ಈ ಸ್ಯಾರಿ ನಾನು ತುಂಬ ಆಸೆ ಪಟ್ಟು ನಾನು ಒಂದು ಸ್ಯಾರಿ ಪಿಕ್ನ ನನಗೆ ಶೇರ್ ಮಾಡಿದ್ನಲ್ಲ, ಸೊ ಆ ಸ್ಯಾರಿ ನಾನು ಸೆಲೆಕ್ಟ್ ಮಾಡಿದ್ದು, ಬಟ್ ರಿಸೀವ್ ಮಾಡ್ಕೊಂಡಿದ್ದು ಈ ಸ್ಯಾರಿ. ಎಷ್ಟೇ ನೀವು ಮೆಸೇಜ್ ಮಾಡಿ, ಎಷ್ಟೇ ಇದನ್ನ ಮಾಡಿ, ವಿ ಸೆಂಟ್ ಸೇಮ್ ಸ್ಯಾರಿ ಅನ್ನೋದು ಒಂದ್ಬಿಟ್ರೆ ಇನ್ನೇನೋ ರೆಸ್ಪಾಂಡ್ ಮಾಡೋದಿಲ್ಲ. ಏನು ನೀವೇನೇ ಬೈರಿ, ಏನೇ ಅನ್ನಿ, ವಿ ಸೆಂಟ್ ಸ್ಯಾಮ್ ಸ್ಯಾರಿ, ಅದೊಂದೇ ಒಂದು ಅವ್ರ ಪ್ಲೇ ಕೊಡೋದು. ಓಕೆ ಫೈನ್, ನಮಗೆ ಬೇಜಾರಾಗಿ ಸುಮ್ಮನಾಗಬೇಕು. ಸೊ ಇದು ನನಗೊಬ್ಬಳಿಗೆ ಅಲ್ಲ, ತುಂಬ ಜನ ಅಂದರೂ ತುಂಬ ಜನ ಇದೇ ಥರ ಮೋಸ ಹೋಗ್ತಾರೆ ಫ್ರೆಂಡ್ಸ್. ದಯವಿಟ್ಟು ನಿಮಗೆ ಗೊತ್ತಿಲ್ಲದೇ ಇರೋ ವೆಬ್ಸೈಟಿಂದ ಯಾವುದೇ ಥಿಂಗ್ಸ್ನ ಪರ್ಚೇಸ್ ಮಾಡಬೇಡಿ. ಮೇಯ್ನು ನಾನು ಅಮೆಝಾನು ಫ್ಲಿಪ್ಕಾರ್ಟು ಯಾವುದೇ ಆಗಲಿ ಅದರಲ್ಲಿ ರಿಟರ್ನ್ ಪಾಲಿಸಿ ಇದೆ ಅಂದರೆ 2-3 ಡೇಸ್ ಅಥವಾ 1-2 ಡೇಸ್ ವರ್ಕಿಂಗ್ ಡೇಸಲ್ಲಿ ಅಮೌಂಟ್ ರಿಟರ್ನ್ ಆಗಿಬಿಡುತ್ತೆ, ಇಲ್ಲ ಪ್ರಾಡಕ್ಟ್ ಅಷ್ಟೇ ರೀಪ್ಲೇಸ್ಮೆಂಟ್ ಆಗಿಬಿಡುತ್ತೆ. ಪರ್ಚೇಸ್ ಮಾಡಬೇಡಿ ಗೊತ್ತಿಲ್ಲದೇ ಇರೋ ವೆಬ್ಸೈಟಲ್ಲಿ. ಇವಾಗಂತೂ ತುಂಬ ಬೇಗ ಮೋಸ ಮಾಡ್ತಾರೆ, ಅಷ್ಟು ಅಟ್ರಾಕ್ಟಿವ್ ಆಗಿರ್ತವೆ ಪ್ರಾಡಕ್ಟ್ಸ್ ನೋಡ್ಲಿಕ್ಕೂ ಅಷ್ಟೇ ತುಂಬ ಅಟ್ರಾಕ್ಟಿವ್. ಕೆಲವೊಂದು ಫೇಸ್ಬುಕ್ ಪೇಜಲ್ಲೇ ಬರ್ತವೆ, ಇಲ್ಲ ಯೂಟ್ಯೂಬ್ ಪೇಜಲ್ಲೇ ಬರ್ತವೆ, ಸೊ ಎಲ್ಲರೂ ಪರ್ಚೇಸ್ ಮಾಡ್ತಾರೆ, ಸೊ ಈ ರೀತಿ ಮೋಸ ಹೋಗ್ತಾರೆ. ನಿಮಗೆ ಯಾವುದೇ ಒಂದು ವೆಬ್ಸೈಟ್ ಬಗ್ಗೆ ಸಪೋಸ್ ನನಗೆ ಈ ಐಡಿಯಾ ಫಸ್ಟ್ ಬಂದಿರಲಿಲ್ಲ ಫ್ರೆಂಡ್ಸ್, ಹಾಗಾಗಿ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಯಾಕೆಂದರೆ ನಂತರ ಯಾರೂ ಮೋಸ ಹೋಗೋದು ಬೇಡ, 1 ರೂಪಾಯಿನೂ ಕೂಡ ಇಂಪಾರ್ಟೆಂಟ್ ಅಲ್ವಾ. ಹಾಂ, ಸೊ ಹಾಗಾಗಿ ಯಾರೂ ಮೋಸ ಹೋಗಬೇಡಿ. ಸಪೋಸ್ ನಿಮಗೇನಾದರೂ ಡೌಟ್ ಇತ್ತು ಪ್ರಾಡಕ್ಟ್ ಬಗ್ಗೆ, ಒಂದು ಲಿಂಕ್ ಬಗ್ಗೆ ಡೌಟ್ ಇದೆ ಅಂದರೆ ಯೂಟ್ಯೂಬ್ಸ್ ಇದೆ, ಈಗ ಪ್ರೆಸೆಂಟ್ ಯೂಟ್ಯೂಬಲ್ಲಿ ನೀವು ಒಂದು ಪ್ರಾಡಕ್ಟ್ ಬಗ್ಗೆ ಸರ್ಚ್ ಮಾಡಿ ಅಥವಾ ಆ ವೆಬ್ಸೈಟ್ ಬಗ್ಗೆ ಸರ್ಚ್ ಮಾಡಿದ್ದು ಫೇಕೋ ರಿಯಲ್ಲೋ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಗೊತ್ತಿಲ್ಲದೇನೆ ಯಾವತ್ತೂ ಯಾವುದೇ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಡಿ ಫ್ರೆಂಡ್ಸ್, ಗೊತ್ತಿಲ್ಲದೇ ಇರೋ ವೆಬ್ಸೈಟಲ್ಲಿ ಎಕ್ಸ್ಪೆಷಲಿ. ಸೊ ಇದು ನನ್ನ ಸ್ಟೋರಿ ಈಗ ಆಗಿದ್ದು, ತುಂಬ ಬೇಜಾರಾಯಿತು ಆ್ಯಕ್ಚುಲಿ, ತುಂಬ ಅಂದರೆ ತುಂಬ ಫೀಲ್ ಆಯಿತು ಫ್ರೆಂಡ್ಸ್. ನಾನು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಒಂದು ಸ್ಯಾರಿ ಪರ್ಚೇಸ್ ಮಾಡೋಣ ಅಂತ ಹೇಳಿ ನಾನು ತೊಗೊಳ್ಲಿಕ್ಕೆ ಹೋಗಿದ್ದು, ಸೊ ಈ ಥರ ಬಂತು. ಇದನ್ನು ಹೆಂಗೆ ಮಾಡಬೇಕು ಅಂದರೆ ಈ ಕಡೆ ಬಿಸಾಕಿಲ್ಲ, ಈ ಕಡೆ ಮನೇಲಿ ಇಟ್ಕೊಳೋಕ್ಕಿಲ್ಲ, ಆ ಥರ ಆಗಿದೆ ಇದು, ಏನಕ್ಕೂ ಯೂಸ್ ಇಲ್ಲ, ಟಿಶ್ಯೂ ಪೇಪರ್ ಥರ ಇದೆ ಅಷ್ಟೇ ಫ್ರೆಂಡ್ಸ್. ಇದು ತುಂಬ ಅಂದರೆ ತುಂಬ ಹೊಟ್ಟೆ ಉರಿತು ನನಗೆ. ಸೊ ಯಾರೂ ಈ ರೀತಿ ಅಮೌಂಟ್ನ ಕಳ್ಕೋಬೇಡಿ. ನಾನು ಗೊತ್ತಿಲ್ಲದೇ ವೆಬ್ಸೈಟಲ್ಲಿ ಮಾತ್ರ ಯಾವತ್ತೂ ಒಂದು ಥಿಂಗ್ಸ್ ಕೂಡ ಪರ್ಚೇಸ್ ಮಾಡಿ, ಒಂದು ಸ್ಪೂನ್ ಕೂಡ ಪರ್ಚೇಸ್ ಮಾಡಬೇಡಿ, ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್. ಸೊ ಇಷ್ಟೇ ಫ್ರೆಂಡ್ಸ್, ಇದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಬೇಕು ಅನ್ನಿಸ್ತು, ಹಾಗಾಗಿ ಶೇರ್ ಮಾಡಿದೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.